ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಹಿಂದಿನ ಕ್ಷೇತ್ರ ಇಡೀ ರಾಜ್ಯವೇ ಕಂಡಿಟ್ಟಿರುವಂತಹ ಕ್ಷೇತ್ರ ಸಿದ್ದರಾಮಯ್ಯನವರ ಕ್ಷೇತ್ರ ಬಿಜೆಪಿಯಿಂದ ವರ್ಣ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಹಾಗೆ ಜೆಡಿಎಸ್ ಇಂದ ಡಾಕ್ಟರ್ ಭಾರತಿ ಶಂಕರ್ ಯಸ್ ಇಲ್ಲಿ ವರ್ಸಸ್ ಫೈಟೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಣ ಹಣಿ ಸೋಮಣ್ಣ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅತಿ ಹೆಚ್ಚು ಮತಗಳಲ್ಲಿದೆ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದವರು ಡಾಕ್ಟರ್ ಭಾರತಿ ಶಂಕರ್ ದಲಿತ ಸಮುದಾಯಕ್ಕೆ ಸೇರಿದವರು ತೊಂಬತ್ತೊಂಬತ್ತಲ್ಲಿ ಬಿಜೆಪಿ ಎಂಎಲ್ ಎರು ಟಿಆರ್ಸಿಪುರದಿಂದ ಆ ಹಳೆಯ ಟಿಆರ್ಸಿಪುರದ ಕ್ಷೇತ್ರದ ಒಂದಷ್ಟು ಭಾಗ ಅವ್ರನ್ನ ಸೇರಿದೆ ಇವ್ರನ್ನ ಜೆಡಿಎಸ್ ಅವ್ರು ಹಾಕೋ ನೋಡಿ ಜನರಲ್ ಕ್ಷೇತ್ರದ ದಲಿತರು ಟಿಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಇವೆಲ್ಲವನ್ನೂ ನೋಡಿದಾಗ ಸಿದ್ದರಾಮಯ್ಯ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅಂತ ವರ್ಕ್ ಕಾಣ್ತಾ ಇದೆ ಸೋಮಣ್ಣ ಇಂಟೆಲಿಜೆಂಟ್ ಸೋಮಣ್ಣ ಬುದ್ಧವಂತ ಯಾಕೆಂದ್ರೆ ಸೋಮಣ್ಣ ಅವ್ರ ರಾಜಕಾರಣದ ಕಲೆ ಏನು ಅಂತ ನನಗೆ ಗೊತ್ತು ಬಹುತೇಕ ಜನರಿಗೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿರೋ ಒಪ್ಕೋತಾರ ಅತಿ ಟಫ್ ಚುನಾವಣೆ ಆಗ್ತಾ ಇದೆ ಯಾವ ತರ ಚುನಾವಣೆ ಆಗ್ತಿದೆ ವರಣ ಅಂತಂದ್ರೆ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಆಯ್ತಲ್ಲ ಸಿದ್ದರಾಮಯ್ಯ ಜೆಡಿಎಸ್ ರಾಜೀನಾಮೆ ಕೊಟ್ಟಾಗ ಆ ಮಟ್ಟಿಗಿನ ಟಫ್ ಚುನಾವಣೆ ಈ ಸರಿ ಒರೋಣದಲ್ಲಿ ಆಗ್ತಾ ಇದೆ ರಿಸಲ್ಟ್ ಏನಾಗುತ್ತೆ ಏನ್ ಬೇಕಾದೋ ಆಗ್ಬೋದು ಮೇ ಹದ್ಮೂರೇ ತಾರೀಕು ಕಾಯ್ಬೇಕು ಸೋಮಣ್ಣ ನಗರ ಕೊಟ್ಟವ್ರ ನಗರ ಇಲ್ಲಿ ಬರಲ್ಲ ಅಂತ ಕೆಲವರು ಅನ್ಕೊಂಡಿದ್ರು ಆದ್ರೆ ಸೋಮಣ್ಣ ಚಾಮರಾಜನಗರ ಹಾಗೆ ವರುಣ ವರುಣ ಎರಡನೂ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅದ್ರಲ್ಲಿ ಬಿಜೆಪಿ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಲೇಬೇಕು ಅಂತ ನೆಕ್ಸ್ಟ್